ಚುನಾವಣೆ ಆದ ನಂತರ ಏನು ನಮ್ಮ 45+ ಬಂದ ನಂತರ ನಾವು ನಗರದಲ್ಲಿ ಯಾವ ರೀತಿ ಅಭಿವೃದ್ಧಿ ಮತ್ತು ಜನರ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಅನ್ನುವಂತಹ ಏನು ನಮ್ಮ ಪ್ರಯತ್ನದ ನಮ್ಮ ಅನಿಸಿಕೆಗಳದ ಅದು ಘೋಷಣಾ ಪತ್ರದಲ್ಲಿ ಇವತ್ತು ಹಾಕಿ ತಮ್ಮ ಮುಖಾಂತರ ಬೆಳಗಾವಿ ಜನರಿಗೆ ಬಿಡುಗಡೆ ಮಾಡುವಂಥದ್ದು ಮಾಡಿದ್ದೀವಿ. ಅದರಲ್ಲಿರುವಂತಹ ಪ್ರತಿಯೊಂದು ಭರವಸೆಯನ್ನು ಈಡೇರಿಸುವಂಥ ಜವಾಬ್ದಾರಿ ನಮ್ಮ ಬರುವ ನಗರ ಸೇವಕರ ಜೊತೆಗೆ ಸ್ಥಳೀಯ ಶಾಸಕರು ಇವತ್ತು ಬಂದಂಥ ಎಲ್ಲ ನಾಯಕರ ಜವಾಬ್ದಾರಿ ಅದ. ಅದಕ್ಕೆ ಬೆಳಗಾವಿ ಜನರಿಗೆ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತೀವಿ. ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಪ್ರತಿಯೊಂದು ಅನಿಸಿಕೆಗಳನ್ನು ವಿಚಾರಗಳನ್ನು ಆಶ್ವಾಸನೆಗಳನ್ನು 100ಕ್ಕೆ 100 ಈಡೇರಿಸುವಂಥ ಕಾರ್ಯ ಬರುವ 3 ವರ್ಷಗಳಲ್ಲಿ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನಾಳೆ ನಡೆಯುವಂತಹ ಚುನಾವಣೆಗೆ ಈಗಾಗಲೇ ನಮ್ಮ ರಾಜ್ಯದ ಹಿಂದಿನ ಉಪಮುಖ್ಯಮಂತ್ರಿಗಳು ಅದೇ ರೀತಿ ಜಿಲ್ಲೆಯ ಮಂತ್ರಿಗಳು ವಿಧಾನಸಭೆಯ ಉಪಸಭಾಪತಿಗಳು ಎಲ್ಲ ಶಾಸಕ ಮಿತ್ರರು ಮತ್ತು ಮಾಜಿ ಶಾಸಕರು ಇವತ್ತಿಂದ ನಮ್ಮ ಪ್ರಚಾರಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ಬೆಂಗಳೂರಿಂದ ರಾಜ್ಯ ಕಡೆಯಿಂದ ಉಸ್ತುವಾರಿಯಾಗಿ ಸತೀಶ್ ರೆಡ್ಡಿಯವರು 5 ದಿನಗಳಿಂದ ಬೆಳಗಾವಿಯಲ್ಲಿ ವಾಸ್ತವ್ಯ ಮಾಡಿ ಪ್ರತಿಯೊಂದು ವಾರ್ಡದ ಸಂಚಾರ ಮಾಡಿ ಕಾರ್ಯಕರ್ತರ ಬೈಠಕ್ಕನ್ನು ತಗೊಂಡು ಇವತ್ತು ಬೆಂಗಳೂರಿಂದ ಸುಮಾರು 15 ನಗರ ಸೇವಕರು ಬಂದಿದ್ದಾರೆ ಅವರ ಬೆಂಗಳೂರಿನ ಮಹಾನಗರ ಪಾಲಿಕೆ ಬೃಹತ್ ಮಹಾನಗರ ಪಾಲಿಕೆಯನ್ನು. ಹೀಗಾಗಿ ಬರುವಂಥ ದಿವಸೊಳಗೆ ಈ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಗೆ 29ನೇ ತಾರೀಕು ಗೋವಿಂದ ಕಾರಜೋಳ ಅವರು ಬರ್ತಾಯಿದ್ದಾರೆ ಈ ಚುನಾವಣೆ ಪ್ರಚಾರಕ್ಕೆ. ಅದೇ ದಿನ 29ನೇ ತಾರೀಕು ರಾಮುಲು ಅವರು ಬರ್ತಾಯಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳಾದಂತಹ ರಾಮುಲು ಅವರು. 30ನೇ ತಾರೀಕು ಮಂತ್ರಿಗಳಾದಂಥ ಹಿಂದಿನ ಉಪಮುಖ್ಯಮಂತ್ರಿಗಳಾದಂಥ ಕೆ ಎಸ್ ಈಶ್ವರಪ್ಪನವರು 30, 31. ಅದೇ ರೀತಿ 1ನೇ ತಾರೀಕು ಬೃಹತ್ ಕೈಗಾರಿಕೆ ಸಚಿವರು ಮುರುಗೇಶ್ ನಿರಾಣಿ ಅವರು ಬರ್ತಾಯಿದ್ದಾರೆ. 1ನೇ ತಾರೀಕು ನಗರಾಭಿವೃದ್ಧಿ ಸಚಿವರಾದಂಥ ಭೈರತಿ ಬಸವರಾಜ್ ಅವರು ಬರ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಶಿಕ್ಷಣ ಸಚಿವರು ಮಾನ್ಯ ಬಂದ ಹೋಗಿದ್ದಾರೆ, ಅವರು ಡೇಟನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಇಂಧನ ಸಚಿವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಸುನೀಲ್ ಕುಮಾರ್ ಅವರು 31 ಬರ್ತೀವಂತ ಈಗಾಗಲೇ ಇನ್ನೂ ಕನ್ಫರ್ಮ್ ಇಲ್ಲ, ಅವರು ಬರ್ತಾರೆ. ಅದ್ರ ಜೊತೆಗೆ ಒಂದು ರೋಡ್ ಶೋಗೆ ನಾವು ಮುಖ್ಯಮಂತ್ರಿಗಳನ್ನು ವಿನಂತಿ ಮಾಡಿದ್ದೀವಿ. ಆ ಮುಖ್ಯಮಂತ್ರಿಗಳು ಅದಕ್ಕೆ ಈಗಾಗಲೇ ಸಕಾರಾತ್ಮಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಹುತೇಕ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ಬೆಳಗಾವಿ ಮಹಾನಗರ ಪಾಲಿಕೆಯೊಳಗೆ ರೋಡ್ ಶೋ ಆಗುವಂಥದ್ದು. ಒಟ್ಟಾರೆಯಾಗಿ ಈ ಚುನಾವಣೆ ಬೆಳಗಾವಿ ರಾಜಕಾರಣಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡುವಂಥ ಚುನಾವಣೆ. ಆಗಲೇ ಲಕ್ಷ್ಮಣ ಸವದಿ ಸಾಹೇಬರು ಹೇಳ್ದಂಗೆ ಇಷ್ಟು ವರ್ಷ ಬೇರೆ ಬೇರೆ ಆಧಾರಿತ ಭಾಷೆ ಆಧಾರಿತ ಬೇರೆ ಬೇರೆ ಇದ್ದ ವಿಷಯ ಮೇಲೆ ಚುನಾವಣೆ ಆಗ ನಗರ ಸೇವಕರು ಮತ್ತು ಮೇಯರ್ ಭಾರತೀಯ ಜನತಾ ಪಕ್ಷದ ಮಾಡ್ತಾರೆ, ಅವ್ರ ಜೊತೆಗೆ ನಾವೆಲ್ಲ ಇರ್ತೀವಿ ಅನ್ನೋ ಮಾತನ್ನು ಹೇಳ್ತೀವಿ. ಸರ್, ಈಗ ಚುನಾವಣೆ ಸಂದರ್ಭದಲ್ಲಿ ಜಾತಿ ಭಾಷೆ ಧರ್ಮದ ಹೆಸರು ಪ್ರಚಾರ ಮಾಡಬಾರ್ದು ಅಂತ ಇದೆ ಸರ್, ಆದರೆ ಬೆಳಗಾವಿಯಲ್ಲಿ ಯಾವುದೇ ಕಾನೂನು ಆಗ್ತಾ ಇಲ್ಲ, ನೋಡಿದ್ರೆ M+M ಅಂತಾರೆ. ಮತ್ತೊಂದು ಕಡೆ ಏನು ಧರ್ಮ ಮತ್ತು ಜಾತಿ ಹೆಸರಲ್ಲಿ ಪ್ರಚಾರ ಮಾಡ್ತಾರೆ, ಬಿಜೆಪಿ ಯಾಕೆ ಇದ್ರ ಬಗ್ಗೆ ದೂರು ಕೊಟ್ಟಿಲ್ಲ ಮತ್ತು ಏನು ಕ್ರಮ ಕೈಗೊಂಡು? ಇಲ್ಲ, ದೂರು ಕೊಡುವಂಥದ್ದಲ್ಲ, ಯಾರು ಯಾವ ರೀತಿ ಹೇಳಿದಾರೆ M+M ಅಂಥೇಳಿ, ಇದೇ ಹೇಳಿದರು M+S+MIM ಅದು M+S+MIM. ಅದಕ್ಕೆ ದೂರು ಕೊಡೋದಕ್ಕಿಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಜನನ ಅದಕ್ಕೆ ಬುದ್ಧಿ ಕಲಿಸ್ತಾರೆ. ಈಗ ನಿನ್ನಿಂದ ಪ್ರಾರಂಭ ಆಗಿದ್ದದ M+S+MIM ಅನ್ನು ಏನೋ ಒಂದು 10 ಸೀಟು ಬರ್ತಿದ್ವು ಅವು ಬರೋದಿಲ್ಲ ಈಗ ಅವ್ರು ಹೇಳಿಕೆ ಕೊಟ್ಟಿದ್ರಿಂದ. ಹಿಂಗಾಗಿ ಜನನ ಪಾಠ ಕಲಿಸ್ತಾರೆ. ಜನರಿಗೆ ನಾನು ವಿನಂತಿ ಮಾಡ್ತೀನಿ ತಮ್ಮ ಮುಖಾಂತರ M+S+MIM ಈಗ ತಿಳ್ಕೊಂಡು ತಿರಸ್ಕಾರ ಮಾಡಿದ್ರು. ಸರಿ, ಭಾಷಾಧಾರದ ಮೇಲೆ ಚುನಾವಣೆ ಮಾಡಬಾರ್ದು ಯಾಚನೆ ಮಾಡಬಾರ್ದು ಅಂತ ಚುನಾವಣಾ ಅಧಿಕಾರಿಗಳೇ ಹೇಳಿದ್ದಾರೆ. ಚುನಾವಣಾ ಅಧಿಕಾರಿಗಳು ಸುಮೋಟ ಕೇಸ್ ದಾಖಲಿಸ್ಬೇಕಂತ ಒತ್ತಾಯ ಮಾಡ್ತಾರಂತೆ. ಅಲ್ಲ, ಈಗಾಗಲೇ ಯಾರು ಚುನಾವಣೆ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದಾರೆ ಅದಕ್ಕೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಂತ ನಾವು ಆಗ್ರಹ ಮಾಡ್ತೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.